ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಬಿಗ್ಜೆ ವೀಕ್ಷಕರಿಗೆ ಈ ಮುಂಜಾನೆ ಹೊತ್ತು ಸಂಚಿಕೆಗೆ ಆಹ್ವಾನಿಸ್ತೇವೆ, ಸ್ವಾಗತಿಸ್ತೇವೆ. ವಿಶೇಷವಾಗಿ ಈ ದಿನದ ದೇವರ ವಾಕ್ಯದ ವಾಗ್ದಾನ ವಚನ ಯೆಶಾಯ 54:10 ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯಹೋವನು ಅನ್ನುತ್ತಾನೆ. ಆದ್ದರಿಂದ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರಿ ವಚನದ ಪ್ರಕಾರ ಯಾರು ಕೂಡ ಬಿಟ್ಟು ಹೋಗ್ಬೋದು? ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು, ಎಂತೆಂಥ ವ್ಯಕ್ತಿಗಳ ಮೇಲೆ ಭರೋಸೆ ಬಿಟ್ಟವರು ಬಿಟ್ಟು ಹೋಗಿದಿರ್ಬೋದು. ಆದರೆ ದೇವರು ಅನ್ನುತ್ತಾನೆ, ಇವತ್ತು ನಿನ್ನನ್ನು ಕರುಣಿಸುವ ಯಹೋವನು ಈಗನ್ನುತ್ತಾನೆ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದು ಎಂಬುದಾಗಿ. ಆದ್ದರಿಂದ ಪಾಸ್ಟರ್, ಈ ದಿನ ಅನೇಕರು ಈ ಒಂದು ವಾಗ್ದಾನ ವಚನದಲ್ಲಿ ಆಶೀರ್ವಾದ ಹೊಂದುವಂತೆ ವಚನದಲ್ಲಿ ನೀವು ಇಲ್ಲಿ ಬಹಳ ಒಂದು ದೃಢವಾದ ಒಂದು ವಾಗ್ದಾನ ಇದು. ದೇವರ ಎಲ್ಲ ವಾಗ್ದಾನಗಳು ದೃಢವಾಗಿದ್ದೇ ಇದೆ, ಅದರಲ್ಲಿ ಯಾವುದು ಅಳಿದು ಹೋಗುವಂಥ ಒಂದೇ ಒಂದು ಪಾಯಿಂಟ್ ಇಲ್ಲ. ಎಸ್, ಎಲ್ಲವೂ ನೆರವೇರುವಂಥವುಗಳೇ. ಎಸ್ ಪಾಸ್ಟರ್, ಇದರಲ್ಲಿ ನಾವು ಏನು ಗಮನಿಸ್ತಾ ಇದ್ದೇವೆ ಹೇಳಿದರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯವ. ಬೆಟ್ಟ ಗುಡ್ಡ ಅಂದರೆ ಸಾಮಾನ್ಯವಾಗಿ ಇದನ್ನು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ. ಎಸ್, ಇದನ್ನು ಅಲ್ಲಾಡಿಸ್ಬೇಕಿದ್ರೆ ಎಷ್ಟೋ ಸಮಯ ಕೆಲಸ ಮಾಡಬೇಕಾಗ್ತದೆ. ಅಂಥ ಕದಲದ ಬಿಟ್ಟು ಹೋಗದ ದೃಢವಾದ ವಿಷಯಗಳು ಸಹ ಒಂದು ಸಮಯಕ್ಕೆ ಏನಾಗ್ತದಂತೆ, ಬಿಟ್ಟು ಹೋಗ್ಬೋದಂತೆ, ಕದಲು ಹೋಗ್ಬೋದಂತೆ. ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದೇವರ ಕೃಪೆ ನಮ್ಮ ವಿಷಯದಲ್ಲಿ ಎಷ್ಟೊಂದು ಸ್ಥಿರವಾಗಿದ್ದಿದೆ ಹೇಳಿದರೆ, ಈ ಲೋಕದಲ್ಲಿ ಸ್ಥಿರ ಅನಿಸಿಕೊಂಡದ್ದೆಲ್ಲವೂ ಒಮ್ಮೆ ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ದೇವರು ಕ್ರಿಸ್ತನ ಮುಖಾಂತರ ನಮಗೆ ಕೊಟ್ಟ ಕೃಪೆ ಅದು ಬಿಟ್ಟು ಹೋಗೋದಿಲ್ಲ. ಯೋಹಾನ 1 ಹೇಳುವಾಗ ಯೋಹಾನ್ ಬಹಳ ಅಂದವಾಗಿ ಬರೀತಾನೆ, ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ಅದು ಕೊಟ್ಟದ್ದು, ಇದು ಬಂದದ್ದು. ಕ್ರಿಸ್ತನು ಬಂದದ್ದು ನಮ್ಮ ಜೀವನದಲ್ಲಿ ಯಾವುದು ಟೆಂಪ್ರರಿ ಕೆಲಸ ಮಾಡಲಿಕ್ಕಲ್ಲ, ಆತನು ಬಂದದ್ದೆಲ್ಲ ಪರ್ಮನೆಂಟ್ ಕೆಲಸ ಮಾಡಲಿಕ್ಕೆ. ನೋಡಿ, ಆತನು ಕೊಟ್ಟ ಪಾಪ ಪರಿಹಾರ ಪರ್ಮನೆಂಟ್ ಕೆಲಸ, ವಿಮೋಚನೆ ಪರ್ಮನೆಂಟ್ ಕೆಲಸ, ದೇವರ ರಾಜ್ಯ ಪರ್ಮನೆಂಟ್ ಕೆಲಸ, ನಿತ್ಯ ಜೀವ ಪರ್ಮನೆಂಟೇ. ಆತನು ಕೊಟ್ಟದ್ದನ್ನು ಯಾವನು ಪಡ್ಕೊಳ್ತಾನೆ ಅದು ಯಾವುದು ಟೆಂಪ್ರರಿ ಇಲ್ಲ, ಎಲ್ಲವೂ ನಿತ್ಯವು, ಎಲ್ಲವೂ ನಿತ್ಯವೇ. ಅಂಥ ಕೃಪೆ, ಕ್ರಿಸ್ತನಿಂದ ನಮಗೆ ಒದಗಿ ಬಂದಂಥ ಕೃಪೆ, ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಈ ಬೆಟ್ಟ ಗುಡ್ಡ ಅಂತ ಹೇಳಿದಾಗ ನೋಡಿ, ಎಷ್ಟೋ ವಿಷಯಗಳ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ, ಬೆಟ್ಟದಂತೆ ಗುಡ್ಡದಂತೆ. ನಮ್ಮ ಸಾಮಾನ್ಯವಾಗಿ ನಾವು ನೋಡುವಾಗ ನಮ್ಮ ಜ್ಞಾನ, ಈಗ ಹಣ ಆದರೂ ಕದ್ಕೊಂಡು ಹೋಗ್ತಾರೆ, ಜ್ಞಾನ ಯಾರು ಕದ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗಿರುವಂಥ ಏನು ಅರ್ಹತೆ ಅಥವಾ ನಮ್ಮ ವಿದ್ಯೆ, ಇದನ್ನು ಯಾರೂ ಕದಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರದ ಕೋಟಿಗಟ್ಟಲೆ ಹಣವನ್ನು ಕದ್ಕೊಂಡು ಹೋಗ್ಬೋದು, ನಮ್ಮ ಬಿಲ್ಡಿಂಗನ್ನು ಕದ್ಕೊಂಡು ಹೋಗ್ಬೋದು, ಬೆಳ್ಳಿ ಬಂಗಾರಗಳನ್ನು ಕದ್ಕೊಂಡು ಹೋಗ್ಬೋದು, ವಜ್ರ ವೈಡೂರುಗಳನ್ನು ಕಳ್ಕೊಂಡು ಹೋಗ್ಬೋದು, ಆದರೆ ಜ್ಞಾನವನ್ನು ಕದ್ಕೊಂಡು ಹೋಗೋದಿಲ್ಲ. ಅಂಥ ವಿದ್ಯೆಯೂ ಸಹ ಒಮ್ಮೆ ಕದಲಿ ಹೋಗ್ತದಂತೆ, ಬೇಕಾದಷ್ಟು ಭದ್ರವಾಗಿರಲದು. ಬೆಟ್ಟದ ಹಾಗೆ ಅಥವಾ ಗುಡ್ಡದ ಹಾಗೆ ಕೆಲವೊಮ್ಮೆ ನಮಗೆ ಜನರು ಆಗಿರ್ತಾರೆ, ಕೆಲವರು ನಾವು ಬಹಳ ಭರವಸೆಗೆ ಯೋಗ್ಯವಾಗಿದ್ದರಿರ್ತಾರೆ. ಅದರ ಬಗ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅಟ್ಲೀಸ್ಟ್ ಒಬ್ಬರಾದರೂ ನಮ್ಮ ಜೀವನದ ಹಂತರು ಇರೋ ಚಾನ್ಸಸ್ ಇರ್ತದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಒಂದು ಬೆಟ್ಟದ ಹಾಗೆ, ಒಂದು ಗುಡ್ಡದ ಹಾಗೆ ನಮ್ಮ ಜೊತೆ ನಿಂತು ನಮ್ಮನ್ನು ನಡೆಸಿದಂಥ ಅನೇಕರು ಇದ್ದಾರೆ.
ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನಲ್ ಆಗಿರ್ಬೋದು, ನಾಯಕರಾಗಿರ್ಬೋದು ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಅಂಥ ಸ್ಥಿರವಾದಂಥವರು, ಸ್ಥಿರವಾದಂಥ ಸಂಪಾದನೆ, ಸ್ಥಿರವಾದಂಥ ಆಸ್ತಿ, ದುಡ್ಡು ಅಥವಾ ಬೆಲೆ ಬಾಳುವಂಥ ಅಮೂಲ್ಯ ವಸ್ತುಗಳು ಹಾಳಾಗಿ ಹೋಗ್ಬೋದು. ಈಗ ನೋಡಿ, ಯಾರು ಕದ್ದುಕೊಂಡು ಹೋಗದಿದ್ರು ಸುನಾಮಿ ಅಂಥದ್ದು ಬಂದರೂ ಹೋಗ್ತದೆ, ಭೂಕಂಪಗಳಾದರೂ ಹೋಗ್ತದೆ. ಎಂಥ ಸಿಮೆಂಟಾಗಿ ಕಟ್ಟಿದ್ರೂ ಭೂಕಂಪ ಬಂದರೆ ಭೂಮಿ ಅಡಿಗೆ ಹೋಗ್ತದೆ. ಬಿಲ್ಡಿಂಗ್ ಸ್ಥಿರ ಪರ್ಮನೆಂಟ್ ಅಂತ ನಾವು ಎಣಿಸಿಕೊಂಡದ್ದು ಒಮ್ಮೆ ಅದು ಅಗಲಿ ಹೋಗಲಿಕ್ಕೆ ಸಾಧ್ಯ, ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇದೆ, ಕದಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಒಂದು ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಕೃಪೆ ಅಂದ್ರೇನು? ಇದಕ್ಕೆ ನಾವೇನು ನಾವೇನು ಮಾಡಲಿಲ್ಲ, ನಾವು ಕೊಟ್ಟು ತಕ್ಕೊಂಡಂಥದ್ದು ಅಲ್ಲ, ನಮ್ಮಿಂದ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಕೃಪೆ ಏನನ್ನು ಮಾಡ್ತದೆ ಹೇಳಿದರೆ, ಯಾವುದೂ ಮಾಡಲಿಕ್ಕೆ ಆಗದೇ ಇರೋದನ್ನು ಕೃಪೆ ಮಾಡ್ತದೆ. ಇದು ಬಯಸದೆ ಬಂದಿರುವಂತಹ ಭಾಗ್ಯ. ಎಸ್, ಬಯಸಿದ್ರೂ ಸಿಕ್ಕುವುದಿಲ್ಲ, ದುಡ್ಡು ಕೊಟ್ಟರೂ ಸಿಕ್ಕುವುದಿಲ್ಲ. ಅದು ಮಾಡುವಂಥ ಕೆಲಸವನ್ನು ಬೇರೆ ಯಾವುದರಿಂದ ಮಾಡಲಿಕ್ಕೂ ಆಗುವುದಿಲ್ಲ. ಕೃಪೆ ಮಾಡುವಂಥ ಕೆಲಸ ಈ ಲೋಕದಲ್ಲಿ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ವಿದ್ಯೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕಾನೂನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ವೈದ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ನು ಗೌರ್ಮೆಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದಲೂ ಆಗದೇ ಇರೋದನ್ನು ಮಾಡೋದೇ ಕೃಪೆ, ಅದು ಬಿಟ್ಟು ಹೋಗೋದಿಲ್ಲ ಹೇಳ್ತಾರೆ. ಎರಡನೇದಾಗಿ ಹೇಳ್ತಾರೆ, ಸಮಾಧಾನದ ನನ್ನ ಒಪ್ಪಂದ. ಒಪ್ಪಂದ ಅಂತ ಇಲ್ಲಿ ಹೇಳ್ತದೆ, ಕನ್ನಡದಲ್ಲಿ ಹೇಳ್ತದೆ ಒಡಂಬಡಿಕೆ. ಅದು ಆ್ಯಕ್ಚುಲಿ ಕವನಂಟ್, ಕವನೆಂಟ್, ಕವನೆಂಟ್ ಆಫ್ ಮೈ ಪೀಸ್ ಅಂತ ಅಂದ್ರೇನು? ನಾನು ನಿನ್ನೊಂದಿಗೆ ಸಮಾಧಾನ ಮಾಡಿಕೊಂಡಂಥ ಏನು ಒಡಂಬಡಿಕೆ ಇದೆ, ಕವನಂಟ್ ಏನಿದೆ, ಅದು ಕದಲುವುದಿಲ್ಲ. ಅದು ಅಂದರೆ ಈಗ ಅಲ್ಲಾಡೋದು ಇಲ್ಲ, ಬಿಟ್ಟೋಗೋದು ಬಿಡಿ, ಆ ಸ್ಪಾಟಲ್ಲೇ ಸ್ವಲ್ಪವೂ ಕದಲುವುದಿಲ್ಲ. ಅದು ಒಂದು MM ಸಾದು ಶೇಕ್ ಆಗುವುದಿಲ್ಲ. ಅಂಥ ಒಂದು ಒಪ್ಪಂದ ನಾನು ನಿನ್ನೊಂದಿಗೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಪುನಃ ಅಲ್ಲಿ ಒಂದು ವಿಷಯ ಹೇಳ್ತಾರೆ, ನಿನ್ನನ್ನು ಕರುಣಿಸುವ ಯಹೋವನು ಅನ್ನುತ್ತಾನೆ. ಕರುಣಿಸುವ ಯಹೋವನು, ಈ ಕರುಣಿಸುವ ಶಬ್ದ ಬಹಳ ಪವರ್ಫುಲ್ ಶಬ್ದ. ಅದು ಇನ್ನೊಂದು ಕಡೆಯಲ್ಲಿ ಹೇಳೋಗಿ ಹೇಳ್ತಾರೆ, ನನಗೆ ಯಾವನ ಮೇಲೆ ಕರುಣೆ ಇದೆಯೋ ಅವನನ್ನು ನಾನು ಕರುಣಿಸ್ತೇನೆ. ಅಂದ್ರೇನು? ಅದು ನಾವು ಕೇಳಿ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಅವರು ಮನಸ್ಸು ಬಂದು ನನಗೆ ಕರುಣೆ ತೋರಿಸ್ಬೇಕು. ಇವತ್ತು ಈ ವಾಗ್ದಾನವನ್ನು ಕೇಳ್ತಿರುವಂಥ ನಿಮ್ಮ ಮೇಲೆ ಕರ್ತನು ಕರುಣೆ ಇಟ್ಟದ್ದರಿಂದ ಈ ಕರುಣೆಯ ಮೂಲಕ ಕೃಪೆ ಸಮಾಧಾನ, ಕೃಪೆ ಮತ್ತು ಒಡಂಬಡಿಕೆ ಎರಡೂ ನಿಮ್ಮ ಎದುರಿಗೆ ದೇವರು ಇಡ್ತಾ ಇದ್ದಾರೆ. ಆಮೆನ್. ಇದೆಲ್ಲರಿಗೂ ಸಿಕ್ಕೋದಿಲ್ಲ. ಲೋಕದಲ್ಲಿ ಕೋಟಿಗಟ್ಟಲೆ ಜನರು ಈ ಕೃಪೆ ಇಲ್ಲದೆ, ಕರುಣೆ ಇಲ್ಲದೆ, ಆತನ ಒಡಂಬಡಿಕೆ ಇಲ್ಲದೆ ನಾಶವಾಗಿ ಹೋಗಿದ್ದಿದೆ. ನಿಮಗೆ ನನಗೆ ಅದು ಸಿಕ್ಕಿದೆ ಅಂದರೆ ನಾವು ಬಹಳ ಸಂತೋಷ ಪಡಬೇಕು. ಹಲ್ಲೆಲೂಯ. ಅದು ಅವರು ಎಷ್ಟು ಭರವಸೆಯ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಹೇಳಿದರೆ, ಇವತ್ತು ಒಂದು ವೇಳೆ ಇದನ್ನು ಕೇಳ್ತಾ ಇರುವಂಥ ನನ್ನ ಪ್ರೀತಿಯ ವೀಕ್ಷಕ ಸಹೋದರ ಸಹೋದರಿಯ ಜೀವನದಲ್ಲಿ ಬಹಳ ಭರವಸೆ ಇಟ್ಟಂಥದ್ದು ನಿನ್ನಿಂದ ಕಳ್ಕೊಂಡೋಗಿರ್ಬೋದು. ನೀವು ಯಾರ್ದೋ ಮೇಲೆ ಬಹಳ ಭರವಸೆ ಇಟ್ಟಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಸತ್ತೋಗಿರ್ಬೋದು. ಅಥವಾ ನೀವು ಬಹಳ ಭರವಸೆ ಇಟ್ಟಂಥ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಆಸ್ತಿ, ನಿಮಗಿರುವಂಥ ಒಂದು ಸೆಕ್ಯುರಿಟಿ ಭದ್ರತೆ ಏನಿದೆ, ಅದು ಒಂದು ವೇಳೆ ಇವತ್ತು ಬಿಟ್ಟು ಹೋಗಿ ಇಡೀ ನಿಮ್ಮ ಜೀವನವೇ ಶಾಟರ್ ಆದಾಗ ಆಗಿರ್ಬೋದು. ಆದರೆ ಕರ್ತನೇನು ವಾಗ್ದಾನ ಮಾಡ್ತಿದ್ದಾನೆ? ಹಲ್ಲೆಲೂಯ. ಆತನ ಹೇಳೋ ಮಾತು ಬಹಳ ಸ್ಪಷ್ಟ ಇದೆ, ಅದು ಹೋದರೂ ಹೋಗಬಹುದು, ಅದು ಕದಲಿದ್ರೂ ಕದಲಬಹುದು. ಅಂಥದ್ದು ನೀನು ಭರವಸೆ ಇಟ್ಟಂಥದ್ದು ಆಗಿದ್ದಾದರೂ ಸಹ ನೀನು ಕಳೆದುಕೊಂಡದ್ದಕ್ಕಿಂತ ಬಲಿಷ್ಠವಾದದ್ದು ನೀನು ಕೊಡುವಂಥ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಈ ಕೃಪೆ ಅಂತ ಹೇಳಿದ ತಕ್ಷಣ ನಾವಿಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನಂದರೆ, ಒಂದು ರೀತಿಯಲ್ಲಿ ಆ ಯೇಸುವೇ ಕೃಪೆ ಆಗಿದ್ದಾನೆ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು ಅಂದರೆ ಆತನೇ ಆ ಕೃಪೆ ಆಗಿದ್ದಾನೆ. ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಾಗಿರಿ,
ಯೇಸುವಿನಂಥ ಸ್ಥಿರವಾದ ಬೆಟ್ಟ ಯಾವುದಾದ್ರೂ ಉಂಟಾ? ಗುಡ್ಡ ಯಾವುದಾದ್ರೂ ಉಂಟಾ? ಯೇಸುವಿನಂತೆ ಸ್ಥಿರವಾದ ಸಂಪತ್ತು ಯಾವುದಾದ್ರೂ ಉಂಟಾ? ಯೇಸುವಿನಂತೆ ಸ್ಥಿರವಾದಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರಾ? ಬಹುಶಃ ಯಾರೂ ನಮಗೆ ಸಿಕ್ಕಲಿಕ್ಕಿಲ್ಲ. ಅಂಥ ವ್ಯಕ್ತಿಯೇ ನಮ್ಮ ಜೊತೆಗಿರುವುದರಿಂದ ನಾವು ಕಳಕೊಂಡದರ ಕುರಿತಾಗಿ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ನಮ್ಮ ಜೊತೆಗೆ ಇರುವಂಥ ಕ್ರಿಸ್ತನನ್ನು ನೋಡಿ ಬಿಟ್ಟು ಹೋಗದ ಆತನ ಕೃಪೆ ನನ್ನೊಂದಿಗೆ ಇದೆ, ಕಳಕೊಂಡದ್ದಕ್ಕಿಂತ ಇನ್ನೂ ಉತ್ತಮವಾದದ್ದೇ ನನ್ನ ಬಳಿಯಲ್ಲಿದೆ, ಈ ಭರವಸೆಯಿಂದ ಇವತ್ತು ನಾವು ಈ ದಿನವನ್ನು ನಡೆಸೋದಾದರೆ ಬಹುಶಃ ಹಿಂದೆಂದಿಗಿಂತಲೂ ಇವತ್ತಿನ ದಿನ ಬಹಳ ಆ ವ್ಯಕ್ತಿ ಬಂಡೆಯ ಮೇಲೆ ಮನೆ ಕಟ್ಟಿದ ಮನುಷ್ಯನಿಗೆ 100% ಬಿಟ್ಟು ಹೋಗದ ಕೃಪೆ ಮೇಲೆ ಯಾರು ನಿಲ್ತಾನೋ ಆ ವ್ಯಕ್ತಿ ಬಂಡೆಯ ಮೇಲೆ ಮನೆ ಕಟ್ಟಿದ ಆತನೇ. ಆತನನ್ನು ಎಂಥ ಬಿರುಗಾಳಿ ವಿಷಯಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಂಥ ತೆರೆಗಳು ಕೆಳಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಎಂಥ ಭೂಕಂಪಗಳು ಒಳಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಅಲ್ಲ ಕಲ್ಲೋಲವಾದರೆ ಏನು ಅಂತ ಹೇಳ್ತಾನೆ, ಏನಾದರೂ ನಾವು ಶೇಕ್ ಆಗೋದಿಲ್ಲ. ಅದರ ಜೊತೆಗೆ ಅವರು ಮಾಡಿಕೊಂಡಂಥ ಒಪ್ಪಂದ ಅದು ಕದಲುದಿಲ್ಲಂತೆ. ಅಂದ್ರೇನು, ದೇವರು ಕ್ರಿಸ್ತನು ನಿನ್ನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ ನಿಮಿತ್ತ ನಿನಗೆ ಇದೇನು ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ, ಅದು ಚೇಂಜ್ ಆಗುವುದೇ ಇಲ್ಲ. ಅವ್ರು ಹೇಳಿದ್ರು ನಾನು ನಿನ್ನ ತೊರೆದು ಬಿಡೋದಿಲ್ಲ, ನಿನ್ನ ಕೈ ಬಿಡೋದಿಲ್ಲ, 100% ಅದು ಅದ್ರ ಮೇಲೆ ಡೌಟೇ ಮಾಡಲಿಕ್ಕಿಲ್ಲ. ಸೊ ಹಾಗೆ ಇಲ್ಲಿ ದೇವರು ಮಾಡ್ತಿರುವಂಥ ವಾಗ್ದಾನ ಅಂದರೆ ನಾನು ನಿನ್ನನ್ನು ಕರುಣಿಸ್ತೇನೆ, ಎಂಥದ್ದೇ ಪರಿಸ್ಥಿತಿ ಇರಲಿ, ಇವತ್ತಿನ ನಿನ್ನ ಪರಿಸ್ಥಿತಿ ಬಹುಶಃ ತಲೆ ಎತ್ತಿ ಕಣ್ಣು ತೆರೆಯಲಾರದ ಪರಿಸ್ಥಿತಿ ಇರ್ಬೋದು, ಆದರೆ ಕರ್ತನ ಹೇಳ್ತಾ ಇದ್ದಾನೆ ನಾನು ನಿನ್ನೊಂದಿಗೆ ಇದ್ದೇನೆ, ನಿನ್ನ ಕಣ್ಣು ತೆರೆ, ತಲೆ ಎತ್ತು, ಮುಂದೆ ಹೆಜ್ಜೆ ಇಡು. ಆಮೆನ್. ಆಗಿರುವುದನ್ನು ನೋಡಬೇಡ, ಜೊತೆಗಿರುವಾತನನ್ನು ನೋಡು. ಕಣ್ಣಿಗೆ ಕಾಣ್ತಿರುವಂಥ ಹಾನಿಯನ್ನು ನೋಡಬೇಡ, ಕಣ್ಣಿಗೆ ಕಾಣದಿರುವ ದೇವರನ್ನು ನೋಡು, ಕಣ್ಣಿಗೆ ಕಾಣದಿರುವ ಕೃಪೆಯನ್ನು ನೋಡು, ಕಣ್ಣಿಗೆ ಕಾಣದಿರುವಂಥ ನಾನು ಮಾಡಿಕೊಂಡು ಒಡಂಬಡಿಕೆಯನ್ನು ನೋಡು. ಆ ಒಡಂಬಡಿಕೆಯನ್ನು ನೋಡಿ ನೀನು ಒಂದು ವೇಳೆ ಕೃಪೆಯನ್ನು ಆಧಾರ ಮಾಡಿಕೊಂಡು ನನ್ನ ಕರುಣೆಯನ್ನು ನೀನು ಅಂಗೀಕರಿಸುವುದಾದರೆ ಕಳಕೊಂಡದ್ದೇನಿದೆ ಅದಕ್ಕಿಂತ ಅತ್ಯುತ್ತಮವಾದ ರಿಸಲ್ಟು ನಿಮ್ಮ ಲೈಫಲ್ಲಿ ಬರ್ತದೆ ಅಂತ ಕರ್ತನೆ ಹೇಳ್ತೀವಿ. ಹಾಲಲೂಯ್ಯ. ಸೊ ಪ್ರೀತಿಯ ನಮ್ಮ ವೀಕ್ಷಕ ಬಂಧುಗಳೇ, ಇವತ್ತು ಏನು ಆಲೋಚನೆ ಮಾಡ್ತಾ ಇದ್ದೀರಿ? ನೀವು ಏನು ಕಳ್ಕೊಂಡಿದ್ದೀರಿ? ನೀವು ಭರವಸೆಟ್ಟಂಥ ಯಾವ ಬೆಟ್ಟ ಸ್ಥಳ ಬಿಟ್ಟು ಹೋಗಿದೆ? ಯಾವ ಗುಡ್ಡ ಕದಲೋಗಿದೆ? ಯಾವುದೇ ವ್ಯಕ್ತಿ ಇರ್ಬೋದು ಅಥವಾ ನೀವು ಕಳ್ಕೊಂಡ ಏನೇ ಒಂದು ವಸ್ತು ಇರ್ಬೋದು, ಆದರೆ ದೇವರು ಅದಕ್ಕಿಂತಲೂ ಬಲಿಷ್ಠನಾಗಿದ್ದಾನೆ. ಆತನ ಮೇಲೆ ಇವತ್ತು ನೀವು ಭರವಸೆಟ್ಟು ಮುಂದೆ ಹೊರಡೋದಾದರೆ ಬಹುಶಃ ನಿಮಗೆ ಇವತ್ತಿನ ದಿನ ಬಹಳ ಅದ್ಭುತವಾದ ಮಹಿಮೆಯನ್ನು, ಕರ್ತನ ಜೊತೆ ಇರುವ ಪ್ರಸನ್ನತೆಯನ್ನು ನೀವು ಅನುಭವಿಸ್ಬೋದು. ಯಾಕೆಂದರೆ ಕೀರ್ತನಗಾರನ ಹೇಳುವಾಗ ಹೇಳ್ತಾನೆ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಆತನಲ್ಲಿ. ಆ ಯಹೋವನು ಅಂದರೆ ದೇವರು ಪಕ್ಕದಲ್ಲಿ ನಿಂತಿರುವುದನ್ನು ಇವತ್ತು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ 100% ಸಾಧ್ಯ ಇದೆ. ಕಳಕೊಂಡದ್ದು ಎಷ್ಟು ನಿಜ ಇದೆ ಅದಕ್ಕಿಂತ 1000 ಪಾಲು ನಿಜ, ಪಕ್ಕದಲ್ಲಿ ನಿಲ್ಲುವಂಥ ಆ ಕರ್ತನಾಗಿದ್ದಾನೆ. ಧೈರ್ಯವಾಗಿರ್ರಿ, ಈ ವಾಕ್ಯವನ್ನು ಹಿಡ್ಕೊಂಡು ಇವತ್ತು ಇಡೀ ದಿನ ಆತನ ಒಪ್ಪಂದದಲ್ಲಿ ಅಂದರೆ ಒಡಂಬಡಿಕೆಯಲ್ಲಿ ಸ್ಥಿರವಾಗಿದ್ದವರಾಗಿ, ಆತನ ಕರುಣೆ ನಿಮ್ಮ ಮೇಲೆ ಇದೆ ಅನ್ನುವಂಥ ಭರವಸೆಯಲ್ಲಿ, ಕೃಪೆ ನಿಮ್ಮನ್ನು ಬಿಡೋದಿಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಮುಂದೆ ಹೊರಡಿ. ಕರ್ತನು ನಿಮಗೆ ಜಯಪ್ರದವಾದ ದಿನವನ್ನು ಈ ದಿನ ನಿಮಗೆ ಆಶೀರ್ವಾದವಾಗಿ ಅನುಗ್ರಹಿಸಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.
ಸಭೆಯು ಇಲ್ಲದ ರಾಮ ಇರಬಾರದು.